शिवानी जो मद्वे आगे को खुशी आयतु जीवन यार जो प्रीति प्रेम अले सिकाकोबार्ते इष्टपड़ो रीति केरी मानवीयते नोडी प्रीति बल बिट्बिट नंदिनी रानी नोड़ा नोड़े बंद औटोद रात्रि सर नावा विषय अल अम्मा रानी नोड़िया रानीनाको इलग बर्ता हास्पिटल ताने इल्लम्मा रानी इलग बंद राजा बंद हाद्रे नमन यारूताबिट हाने अम्मा बंद नमन मतडसक चैन वापस को चैन ए राजा चैन निंदलो याको इन बंद हमको अम्मा ने चैन रानी गिफ्ट को गिफ्ट को मेले अद्याक वापस को ने मन ना रानी गोता होम्मा इनमें नन हर मतडसबेड़ ननू नू ये संबंध इला चैन जो लेटर बर्दिटम्मा अंद्रे रानी विषय गोत्ता यार हेळिरबहुदम्मा यार हेळिदरो याक हेळिदरो इवाग बेड होक राजा रानी हत्र मोदलु होगि मातादु सरिम्मा राजा नी मनसल्लि एनिदेयो अदन्न रानी हत्र क्लियर आगि हेळ्को खंडित हेळ्तीनम्मा चर्चे टाइम कई मुकोती दयविट्टु इल्लिंद होरटोगु मत्ते मगळ जोते मद्वे आगि सुखवागिरु नम्गळ सवासक्के बरबेड रानी नानु हेळोदन्न स्वल्प केळु बडी नानु यार मातन्नु केळक रेडी इल्ल अंत अवनु हेळु अवळु हेळिद अर्थ आयतल्वा नीनु होरडु अज्जि ओंदु निमिष नानु हेळोदन्न केळिस्कोळ्ळि नीनु हेळोदु बेड नावु केळोदु बेड ನಿನ್ನ ಬಗ್ಗೆ ಯೋಚನೆ ಮಾಡಿ ಮಾಡಿ ಅವಳಿಗೂ ಅತ್ತು ಅತ್ತು ಸಾಕಾಗಿ ಹೋಗಿದೆ ಒಂದ್ ಕಡೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ಅವಳ ಅಪ್ಪನ ಬಗ್ಗೆ ಯೋಚನೆ ಮಾಡದ ಇಲ್ಲ ನೀನು ಮೋಸ ಮಾಡ್ದೆ ಅಂತ ನಿನ್ನ ಬಗ್ಗೆ ಯೋಚನೆ ಮಾಡದ ರಾಣಿ ಪ್ಲೀಸ್ ಅಳಬೇಡ ಶಿವಾನಿ ಮನೆ ಬಿಟ್ಟು ಹೋಗ್ತಾಳೆ ಅದರಿಂದ ಅತ್ತೆ ಫೀಲ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಮಾವ ಅತ್ತೆ ಹರ್ಟ್ ಮಾಡಿದಕ್ಕೆ ಆ ಮದುವೆಗೆ ಒಪ್ಪಿಕೊಂಡೆ ಅವಳನ್ನ ಮತ್ತೆ ಆಗಬೇಕು ಅನ್ನೋ ಯಾವ ಉದ್ದೇಶ ನನಗೆ ಇಲ್ಲ ರಾಣಿ ಆದಷ್ಟು ಬೇಗ ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತೀನಿ ನೀನು ಯೋಚನೆ ಮಾಡಬೇಡ ರಾಣಿ ಬೇಡ ರಾಜ ನೀನು ಅವಳನ್ನ ಮದುವೆ ಆಗಿ ಸುಖವಾಗಿರು
ನನಗೋಸ್ಕರ ಬೇಡಂ ಕಣ್ಣಲ್ಲಿ ಕಣ್ಣೀರ್ ಹಾಕಿಸಬೇಡ ರಾಣಿ ಪ್ಲೀಸ್ ಎಲ್ಲಿಗೆ ಹೋಗ್ತಾ ಇದೀಯಾ ಅಕ್ಕನ ನೋಡು ಅಜ್ಜಿ ಅದೆಲ್ಲ ಏನು ಬೇಕಾಗಿಲ್ಲ ನೋಡು ರಾಜ ನೇರವಾಗಿ ಹೇಳ್ತೀನಿ ನಿನಗೆ ಬೇಜಾರಾದರೂ ಪರವಾಗಿಲ್ಲ ಇನ್ನು ಮುಂದೆ ನಮಗೂ ನಿನಗೂ ಯಾವುದೇ ರೀತಿ ಸಂಬಂಧ ಇಲ್ಲ ಹಾಗೆ ರಾಣಿ ಜೊತೆ ಮಾತಾಡೋದು ಅವಳ ಕಣ್ಣೀರು ಹಾಕೋದು ಇದೆಲ್ಲ ಏನು ಬೇಕಾಗಿಲ್ಲ ನಿನ್ನೇ ಸ್ವಲ್ಪನಾದರೂ ಕರುಣೆ ಇದ್ರೆ ದಯವಿಟ್ಟು ಇನ್ನು ಮುಂದೆ ನಮ್ಮನ್ನು ಮಾತಾಡ್ಸಕ್ಕೆ ಬರಬೇಡ ಸ್ವಲ್ಪನಾದರೂ ಕರುಣೆ ಇದ್ರೆ ಇನ್ಮೇಲೆ ಅವಳನ್ನ ನೋಡೋಕೆ ಬರಬೇಡ ಪ್ಲೀಸ್ ಅಜ್ಜಿ ಹೊರಡು ಅಂತ ಹೇಳಿದ್ನಲ್ಲ ಅಜ್ಜಿ ಪ್ಲೀಸ್ ಎಕ್ಸ್ಕ್ಯೂಸ್ ಮಿ ಇವ್ರು ಯಾರು ಅಂತ ನಮಗೆ ಗೊತ್ತಿಲ್ಲ ಆಗ್ಲಿಂದ ನಮಗೆ ಸುಮ್ಮನೆ ತೊಂದ್ರೆ ಕೊಡ್ತಿದ್ದಾರೆ ಯಾರು ಸರ್ ನೀವು ನಿಮ್ಮ ಕಡೆ ಪೇಷಂಟ್ ಆರಣ್ಣ ಒಳಗಡೆ ಅಡ್ಮಿಟ್ ಆಗಿದ್ದಾರಾ ನೋಡಿ ಈ ತರ ಬಂದು ತೊಂದ್ರೆ ಕೊಡಬಾರದು ಹೋಗಿ मन हर हि तक मोबाइल अली इले बीस हमार हुका हटे मामला ಯಾಕೆ ನಾ ಎಲ್ಲಿಗೆ ಹೋಗ್ತೀನಿ ಎಲ್ಲಿಂದ ಬರ್ತೀನಿ ಪ್ರತಿಯೊಂದರದು ಡೀಟೇಲ್ಸ್ ಕೊಡಬೇಕಾ ನಿಮಗೆ ಹಾಗಲ್ಲಮ್ಮ ಆಫೀಸ್ ಕಡೆ ಹೊರಟಿದ್ದೆ ಡ್ರಾಪ್ ಮಾಡ್ಲಾ ಅಂತ ಕೇಳಿದೆ ಅಷ್ಟೇ ಪರವಾಗಿಲ್ಲ ಅಣ್ಣ ನನಗೂ ಕಾರ್ ಡ್ರೈವಿಂಗ್ ಬರುತ್ತೆ ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಹೋಗ್ತೀನಿ ಈ ಸುತ್ತೇ ಬಳಸಿ ಎನ್ಕ್ವೈರಿ ಮಾಡೋದನ್ನ ತಾವು ಮೊದಲು ನಿಲ್ಲಿಸಿ ಏನಮ್ಮ ಹಾಗಾದ್ರೆ ನೀನು ಕೇಳಿದ್ದೆ ತಪ್ಪ ದೊಡ್ಡ ತಪ್ಪೆ ಯಾಕಂದ್ರೆ ಈ ಮನೆಯಲ್ಲಿ ನಡೆಯೋ ಪ್ರತಿಯೊಂದು ವಿಷಯನು ನನಗೆ ಹೇಳಿ ಕೇಳಿ ಮಾಡ್ತಾ ಇದ್ರಾ ಇಲ್ಲ ತಾನೇ ಅದು ಅಲ್ಲದೆ ರಾಜಂಗೂ ಶಿವಾನಿಗೂ ಗುಟ್ಟಾಗಿ ಮದುವೆ ಮಾಡೋ ಪ್ಲಾನ್ ಬೇರೆ ಮಾಡ್ತಾ ಇದ್ರಿ ನಾನು ಇಲ್ಲಿಗೆ ಬಂದೆ ವಿಷಯ ಗೊತ್ತಾಯ್ತು ಇಲ್ಲ ಅಂದಿದ್ರೆ ಆ ಮಗನ ಹೆಸರಿಗೆ ಎಲ್ಲಾ ಆಸ್ತಿನು ಬರ್ದು ನಮ್ಮ ಕೈಗೆ ಚಿಪ್ ಕೊಡ್ತೀರಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ ಸಾಕು ಅಮ್ಲ ಏನೇನೋ ಮಾತಾಡಬೇಡ ನೀನು ಅನ್ಕೊಂಡಿರೋ ತರ ಆ ದುರುದ್ದೇಶ ನಮಗೆ ಇಲ್ಲ ಶಿವಾನಿ ರಾಜನ ಮದುವೆ ವಿಷಯ ನಮಗೆ ಗೊತ್ತಾಗಿದೆ ನೆನ್ನೆ ಅದಕ್ಕೆ ಓವರ್ ಆಗಿ ಡ್ರಾಮಾ ಆಡಬೇಡಿ ಏನಿದ್ರು ಇದನ್ನೆಲ್ಲ ಅಕ್ಕನ ಹತ್ರ ಇಟ್ಕೊಳ್ಳಿ ಮೊದಲು ಆಸ್ತಿನ ಡಿವೈಡ್ ಮಾಡೋದ್ರ ಕಡೆ ಗಮನ ಕೊಡಿ ಅದು ಮದುವೆಗಿಂತ ಮುಂಚೆ ಆದ್ರೆ ಇನ್ನು ಒಳ್ಳೆದು ಏನಮ್ಮ ಅಮಲ ಹೀಗ ಮಾತಾಡ್ತಾ ಇದೀಯಾ ನಿನಗೆ ಮೋಸ ಮಾಡ್ಬಿಟ್ಟು ನಾವೆಲ್ಲ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ ಅಪ್ಪ ಹೋದ್ಮೇಲೆ ಈ ಮನೆ ಜವಾಬ್ದಾರಿನೆಲ್ಲ ಮೇಡಮ್ಮೆ ತಗೊಂಡು ನಮ್ಮ ಸುಖ ಸಂತೋಷಕ್ಕೋಸ್ಕರ ಅವರು ಇಷ್ಟೆಲ್ಲ ಹೋರಾಡ್ತಾ ಇದ್ದಾರೆ ಅಂತದ್ರಲ್ಲಿ 23 ವರ್ಷ ಆದ್ಮೇಲೆ ಅವರ ಮಗಳು ಸಿಕ್ಕಿದಾಳೆ ಆ ಸುಖನ ಅವರು ಅನುಭವಿಸೋ ಟೈಮ್ನಲ್ಲಿ ಆಸ್ತಿ ಭಾಗ ಅದು ಇದು ಅಂತ ನಾವು ಅವ್ರಿಗೆ ನೋವು ಕೊಡೋದು ಎಷ್ಟು ಸರಿ ಹೇಳು ಅಣ್ಣ ಈ ಸಮಾಧಾನದ ಮಾತೆಲ್ಲ ನನಗೆ ಬೇಕಾಗಿಲ್ಲ ಪ್ರಾಪರ್ಟಿ ಡಿವೈಡ್ ಆಗಬೇಕು ಅಂದ್ರೆ
ಡಿವೈಡ್ ಆಗಬೇಕು. ದಟ್ಸ್ ಇಟ್. ಚಿಕ್ಕಮ್ಮ, ಚಿಕ್ಕಮ್ಮ. ಯಾಕೆ ಚಿಕ್ಕಮ್ಮ ನನ್ ಮೇಲೆ ಕೋಪನಾ? ನನ್ಗೆ ಯಾರ ಮೇಲೂ ಕೋಪ ಇಲ್ಲ, ನನ್ ಮೇಲೆ ನನಗೆ ಕೋಪ ಅಷ್ಟೇ. ನಂಗೆ ಗೊತ್ತು ನೀವು ತುಂಬಾ ಒಳ್ಳೆಯವರು ಅಂತ, ಆದ್ರೂ ನಿಮ್ಮ ಮಗಳ ವಿಷಯದಲ್ಲಿ ನಿಮ್ಗೆ ಬೇಜಾರಾಗಿದೆ ಅಲ್ವಾ? ಚಿಕ್ಕಮ್ಮ ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಮಗಳನ್ನ ಅವಾಯ್ಡ್ ಮಾಡಿ ರಾಜನ್ ಜೊತೆ ಮದುವೆ ಆಗೋ ಉದ್ದೇಶ ನನಗಿರಲಿಲ್ಲ. ಹಾಗೆ ಈ ವಿಷಯದಲ್ಲಿ ಅಮ್ಮಂದು ತಪ್ಪಿಲ್ಲ. ಆಕ್ಚುಲಿ ನಿಮ್ಮ ಮಗಳು ಅನುಷ್ಕನ್ ಜೊತೆನೆ ರಾಜನ ಮದುವೆ ಮಾಡಿಸ್ಬೇಕು ಅಂತ ಅವ್ರಿಗೆ ಆಸೆ ಇದ್ದಿದ್ದು. ಆದರೆ ಬ್ಲಡ್ ರಿಲೇಷನ್ ಜೊತೆ ನಿಮ್ಮ ಮಗಳಿಗೆ ಹುಚ್ಚಿಡ್ದಿತ್ತಲ್ವಾ, ಆ ಕಾರಣಕ್ಕೋಸ್ಕರನೇ ಮದುವೆ ಬೇಡ ಅಂತ ಅವಾಯ್ಡ್ ಮಾಡಿದ್ವು ಅಷ್ಟೇ. ಏ ಶಿವಾನಿ, ನನ್ನ ಮಗಳು ಹುಚ್ಚಿಡ್ದಿ ಅಂತ ಯಾರು ಹೇಳಿದ್ದು ನಿನಗೆ? ರಾಜ ಅನುಷ್ಕನ್ನ ಮದುವೆ ಆಗಲ್ಲ ಅಂದಿದ್ದಕ್ಕೆ ನನ್ನ ಮಗಳು ಹುಚ್ಚ ಥರ ನಾಟಕ ಮಾಡಿದ್ಲು, ನಾನು ಅವಳು ಸಪೋರ್ಟ್ ಮಾಡಿದೆ ಅಷ್ಟೇ. ಏನಂದ್ರಿ ಅಮ್ಮ? ಅದು ನೀವು ಹೇಳ್ತಾ ಇರೋದೆಲ್ಲ ಸತ್ಯನ? ಪರವಾಗಿಲ್ವೇ, ನನ್ನ ಪ್ಲಾನ್ ಇಷ್ಟು ಬೇಗ ವರ್ಕೌಟ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅದು ಏನಾಯ್ತು ಅಂದ್ರೆ, ನಾನ್ ಕೇಳಿದ್ದಷ್ಟಕ್ಕೆ ಮಾತ್ರ ಉತ್ತರ ಕೊಡಿ. ನಿಮ್ಮನ್ ಗಂಡ ಅಂತ ಕರೆಯೋಕ್ಕೂ ನನ್ಗೆ ಅಸಹ್ಯ ಆಗುತ್ತೆ. ಅಲ್ಲರಿ, ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನಾನು ಅಷ್ಟೊಂದು ಕೊರಗ್ತಾ ಇದ್ರೆ ನನಗೆ ಸತ್ಯ ಹೇಳಬೇಕು ಅಂತ ಅನ್ನಿಸಿಲ್ವಾ ನಿಮಗೆ? ಅಟ್ಲೀಸ್ಟ್ ನಾನು ಅಮೆರಿಕಕ್ಕೆ ಹೊರಟಾಗ್ಲಾದ್ರೂ ನನ್ನ ಮಗಳು ನಾರ್ಮಲ್ ಆಗಿದ್ದಾಳೆ, ಅವಳು ಹುಚ್ಚಿ ಅಲ್ಲ, ಆ ರೀತಿ ನಾಟಕ ಮಾಡ್ತಾ ಇದ್ದಾಳೆ ಅಂತ ನನಗೆ ಸತ್ಯ ಹೇಳ್ಬೋದಾಗಿತ್ತು ತಾನೆ? ನನ್ನನ್ನು ಕತ್ಲಲ್ಲಿಟ್ಟು ತಮಾಷೆ ನೋಡ್ತಾ ಇದ್ರ? ಇನ್ ಯಾವುದೇ ಕಾರಣಕ್ಕೂ ನಾವು ನಿಮ್ಮನ್ನ ನಂಬಲ್ಲ. ಈಗ್ಲಾದ್ರೂ ಗೊತ್ತಾಯ್ತಾ ನಿನ್ ಗಂಡ ಎಂತ ಕೆಲಸ ಮಾಡಿದಾರೆ ಅಂತ? ಅಣ್ಣ ಅದನ್ನೆಲ್ಲ ಬಿಟ್ಬಿಡಿ. ಈಗ ಸಂತೋಷದ ವಿಷಯ ಅಂದ್ರೆ ನಮ್ಮ ಅನುಷ್ಕಾ ನಾರ್ಮಲ್ ಆಗಿದ್ದಾಳೆ, ನಮಗಷ್ಟು ಸಾಕು. ಆದ್ರೂ ಅವಳು ಹುಚ್ಚಿ ತರ ಆಡ್ಬೇಕಾದ್ರೆ ನಮ್ಗೆಲ್ಲ ಎಷ್ಟು ಭಯ ಆಗ್ತಿತ್ತು ಅಣ್ಣ. ಅದಕ್ಕೂ ಒಂದು ಕಾರಣ ಇದೆ, ಅವಳಿಗೆ ನಮ್ಮ ಮನಸ್ಸನ್ನ ನೋಯಿಸೋ ಉದ್ದೇಶ ಇರಲಿಲ್ಲ. ಅವಳಿಗೆ ರಾಜನ್ ಕಂಡ್ರೆ ಇಷ್ಟ, ಅವನನ್ನು ಮದುವೆ ಆಗಬೇಕು ಅನ್ನೋಕ್ಕೋಸ್ಕರ ಹೀಗೆಲ್ಲ ಮಾಡಿದಾಳಷ್ಟೆ. ನೋಡ್ದಿ ಅಮ್ಲ, ಮೇಡಮ್ ಎಷ್ಟೇ ನೋವಾಗಿದ್ರು ಅದನ್ನ ಮನಸ್ಸು ಕಾಕೊಳ್ಳದೆ ಕ್ಷಮಿಸುವಂತ ಗುಣ ಇದೆಯಲ್ಲ, ಅದೇ ಅವ್ರ ಒಳ್ಳೆತನ. ನೀನ್ ಅದನ್ನ ಅರ್ಥ ಮಾಡ್ಕೊಳ್ಳದೆ ನಿನ್ ಗಂಡನ್ ಮಾತು ಕೇಳ್ಕೊಂಡು ಸುಮ್ನೆ ದುಡುಕ್ತಾ ಇದೀಯ. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು. ನನ್ನ ಮಗಳ ವಿಚಾರದಲ್ಲಿ ಸತ್ಯ ಏನು ಅಂತ ಗೊತ್ತಿಲ್ಲದೆ ನನ್ನ ಗಂಡನ್ ಮಾತು ಕೇಳ್ಕೊಂಡು ನಿಮ್ಗೆಲ್ಲ ಏನೇನೋ ಬಾಯಿಗೆ ಬಂದಂಗೆ ಅಂದ್ಬಿಟ್ಟೆ, ನಿಮ್ಮ ಮನಸ್ಸನ್ನು ನೋಯಿಸ್ಬಿಟ್ಟೆ ಅಕ್ಕ. ಪ್ಲೀಸ್ ಫರ್ಗಿವ್ ಮಿ. ಅಮಲ ಹಾಗೆಲ್ಲ ಹೇಳ್ಬೇಡ, ನೀನು ಯಾವ ತಪ್ಪು ಮಾಡಿಲ್ಲ, ಪ್ರಪಂಚದಲ್ಲಿ ತಪ್ಪು ಮಾಡದೇ ಇರೋರು ಯಾರೂ ಇಲ್ಲ. ಎಲ್ಲರೂ ಒಂದಲ್ಲ ಒಂದು ತಪ್ಪನ್ನ ಮಾಡೇ ಇರ್ತಾರೆ, ಆದರೆ ನಮ್ಮ ತಪ್ಪನ್ನ ನಾವು ಅರ್ಥ ಮಾಡಿಕೊಂಡು ಅದಕ್ಕೆ ಪಶ್ಚಾತ್ತಾಪ ಪಟ್ಟರೆ ಆ ದೇವರೇ ನಮ್ಮನ್ನು ಕ್ಷಮಿಸ್ಬಿಡ್ತಾನೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಇನ್ ಮುಂದೆ ಯಾರು ಇವ್ರ ಜೊತೆ ಮಾತಾಡಬೇಡಿ. ಇದ್ರೆ ಆವಾಗ ಇವ್ರಿಗೆ ಬುದ್ಧಿ ಬರುತ್ತೆ. ಇಷ್ಟ ದಿವಸ ಹಂಗೆ ತಾನೆ ಇದ್ದಿದ್ದು, ಇರ್ಲಿ ಬಿಡು. ನೀವು ಮಾತಾಡಬೇಡಿ.
ನನ್ನನ್ನೇ ಎದುರಾಕೊಳ್ತೀರಾ? ಇದು ಬರೀ ಸ್ಯಾಂಪಲ್, ಮುಂದೆ ಇದಕ್ಕಿಂತ ದೊಡ್ಡ ಶಾಕ್ ಇದೆ. ಅಮ್ಮೋ, ಹಂಗೆ ನೋಡ್ಬೇಡ ಕಡೆ, ಭಯ ಆಗುತ್ತೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಈಗ ಭಯ ಆಗ್ತಾ ಇದೆಯಾ? ಮೊದಲು ಮೊದಲು ನಿಮ್ಮ ಮಗಳಿಗೆ ಫೋನ್ ಮಾಡಿ. ಈಗ ಯಾಕೆ ಕಾಲ್ ಮಾಡಿ ಅವಳಿಗೆ ಇಲ್ಲಿಗೆ ಬರೋದಕ್ಕೆ ಹೇಳಿ. ಅಯ್ಯೋ ಅಮ್ಮೋ, ಅನುಷ್ಕಾ ಈಗ ಇಲ್ಲಿಗೆ ಯಾಕೆ? ಅಮ್ಮನ ಮನೇಲಿದ್ದಾಳೆ, ಆರಾಮಾಗಿ ಇನ್ನೊಂದಷ್ಟು ದಿನ ಇರಲಿ. ಇರಿಸ್ತೀನಿ, ಆರಾಮವಾಗಿ ಚೆನ್ನಾಗಿ ಇರಿಸ್ತೀನಿ. ಮೊದಲು ಒಳ್ಳೆದಕ್ಕೆ ಬರೋದು ಕೇಳಿ ಬೇಗ. ಮಾಡ್ಲೇಬೇಕಾ? ಹ್ಮ್, ಬೇಗ ಅಂದೆ. ಕಾಲ್ ಮಾಡಿ ಸ್ಪೀಕರ್ ಫೋನ್ಗೆ ಹಾಕಿ ಅದೇನು ಮಾತಾಡ್ತಿರೋ ನಾನು ನಾನು ಕೇಳಿಸ್ಕೊತೀನಿ. ಹೇಳಿ ಪಪ್ಪ. ಅನು, ಹೇಗಮ್ಮ ಇದೆಯಾ? ನಾನು ಚೆನ್ನಾಗಿದ್ದೀನಿ. ನೀನೊಂದು ಕೆಲಸ ಮಾಡು, ಈಗಿದ್ದೀಗಲೇ ಇಲ್ಲಿಗೆ ಬಂದ್ಬಿಡು. ಏನು ಪಪ್ಪ ನೀನು ಈಗಲೇ ಬಾ ಅಂದರೆ ಹೇಗೆ ಬರೋದು? ನೀನೇ ತಾನೇ ಹೇಳಿದ್ದು ಮಮ್ಮಿ ಬರೋರ್ಗು ಅಲ್ಲೇ ಇರು, ಇಲ್ಲಾಂದ್ರೆ ನೀನು ಮುಂಚೆ ಎಲ್ಲ ಆಗ್ತಿರೋ ಡ್ರಾಮಾ ಅಂತ ಗೊತ್ತಾಗುತ್ತೆ ಅಂತ. ಈಗ ನೋಡಿದ್ರೆ ನೀನೇ ಬಾ ಅಂತೀಯ. ಹೌದು, ಹಾಗೆ ಹೇಳಿದ್ದೆ. ಆದರೆ ಈಗ ನಿಮ್ಮ ಅಮ್ಮ ಬಂದಿದ್ದಾಳೆ, ಅವಳಿಗೆ ತುಂಬಾ ಜ್ವರ, ಅದಕ್ಕೆ ಅವಳು ಜ್ವರದಲ್ಲಿ ನೆನೆಸ್ಕೊತಾ ಇದ್ದಾಳೆ. ಅಮ್ಮ ನೀನು ಬಂದ್ಬಿಡಮ್ಮ ಈಗಲೇ. ಸರಿ ಪಪ್ಪ, ನಾನು ಈಗಲೇ ಬರ್ತೀನಿ. ಹಾಂ, ಅಮ್ಮ ನೀವು ನನ್ನ ಜೊತೆ ಮಾತಾಡ್ಬೇಡಿ. ಅಲ್ಲ ಅಕ್ಕ ಶಿವಾನಿ, ನನ್ನ ಸಂಸಾರಕ್ಕೆ ಹುಳಿ ಇಣ್ತೀಯ, ಮಾಡ್ತೀನಿ ನೋಡು. ಏನು ಯೋಚನೆ ಮಾಡ್ತಾ ಕೂತಿದೀಯ? ಎದ್ ಬಾ ಊಟ ಮಾಡುವಂತೆ. ಹೇಳಬೇಡಿ, ನಂಗೆ ಹಸಿವಿಲ್ಲ. ಮೂರು ಹೊತ್ತು ಹೀಗೆ ಯೋಚನೆ ಮಾಡ್ತಾ ಕೂತಿದ್ರೆ ಊಟ ತಿಂಡಿ ಹೇಗೆ ಬೇಕಾಗುತ್ತೆ ಹೇಳು? ಇಷ್ಟಕ್ಕೂ ನೀನು ಯಾಕೆ ಹೀಗೆ ಯೋಚನೆ ಮಾಡ್ತಾ ಇದೀಯಾ? ನಿಮ್ಮ ಅಪ್ಪಂಗೆ ಆಕ್ಸಿಡೆಂಟ್ ಆಗಿದ್ದಕ್ಕೋ ಅಥವಾ ರಾಜ ಹಾಗೆ ಮಾಡಿದ್ದಕ್ಕೋ? ಎರಡಕ್ಕೂ. ರಾಣಿ, ಈ ಪ್ರೀತಿ ಅನ್ನೋದು ಹೀಗೇನೆ, ಒಂದ್ಸಲ ನಗ್ಸುತ್ತೆ, ಒಂದ್ಸಲ ಅಳಿಸುತ್ತೆ. ಹುಡುಗ ಅಳ್ತಿರ್ಬೇಕಾದ್ರೆ ಹುಡುಗಿ ನಗ್ತಿರ್ತಾಳೆ, ಅದೇ ಹುಡುಗಿ ಅಳ್ತಾ ಇರ್ಬೇಕಾದಾಗ ಹುಡುಗ ನಗ್ತಿರ್ತಾನೆ. ಅವರಿಬ್ರು ಅಳ್ತಿರ್ಬೇಕಾದ್ರೆ ಪ್ರಪಂಚನೇ ಅವ್ರನ್ನ ನೋಡಿ ನಗ್ತಾ ಇರುತ್ತೆ. ಇದೇ ನಮ್ಮ ಪ್ರೀತಿ ಅಂದ್ರೆ. ಬಡಿ, ಪ್ರೀತಿಯಿಂದ ಯಾರು ಜಾಸ್ತಿ ನೋವು ಅನ್ಭವಿಸೋದು, ಹುಡುಗರ ಹುಡುಗಿರ? ಅದನ್ನೆಲ್ಲ ಹೇಳಕ್ ಆಗತ್ತ ರಾಣಿ? ನಿಜವಾದ ಪ್ರೀತಿ ಇದ್ದಾಗ ಅದು ದೂರ ಆದ್ರೆ ಯಾರಿಗೆ ಬೇಕಾದ್ರೂ ನೋವಾಗ್ಬೋದು. ಅದು ಹುಡುಗ ಆದ್ರೂ ಸರಿ, ಹುಡುಗಿ ಆದ್ರೂ ಸರಿ. ಈಗ ನಮ್ ಸತ್ಯನೇ ತಗೋ, ನೀನ್ ಅವನ್ ಪ್ರೀತಿಸ್ತಾ ಇಲ್ಲ ಅಂತ ಗೊತ್ತಾದಾಗ ಆ ನೋವನ್ನೆಲ್ಲ ಮನಸ್ಸಿನಲ್ಲೇ ಇಟ್ಕೊಂಡು ಮೇಲೆ ಹೇಗ್ ನಗ್ನಗ್ತಾ ಇದ್ದಾನೆ? ಏನಂದೆ ನೀನು? ನಾನಾ? ಏನಂದೆ? ಅದೇ ಸತ್ಯ ನನ್ನ ಲವ್ ಮಾಡ್ತಿದ್ದ ಅಂತೇನೋ ಹೇಳ್ದಿಯಲ್ಲ, ಏನದು? ಲವ್ ಇಲ್ಲ, ಮಣ್ಣು ಇಲ್ಲ, ನಾನು ಬಾಯ್ ಮಾತ್ಕಾಗತ್ತೆ
ಅಷ್ಟೇ ಬಡಿ, ನನ್ನ ಮೇಲೆ ಆಣೆ, ನಿಜ ಏನು ಅಂತ ಹೇಳು. ಹೌದು ರಾಣಿ, ಸತ್ಯ ನಿನ್ನನ್ನು ತುಂಬಾ ಪ್ರೀತಿಸ್ತಾ ಇದ್ದ. ನೀನ್ ಯಾವಾಗ ರಾಜನ್ನ ಪ್ರೀತಿಸ್ತಾ ಇದೀಯ ಅಂತ ಗೊತ್ತಾಯ್ತೋ ಆಗ ನನ್ನ ಹತ್ರ ಬಂದು ಹೇಳ್ಕೊಂಡು ತುಂಬಾ ಹತ್ತು ಬಿಟ್ಟಿದ್ದ. ಅಷ್ಟೇ ಅಲ್ಲ, ಯಾವುದೇ ಕಾರಣಕ್ಕೂ ಈ ವಿಷಯನ ರಾಣಿ ಹತ್ರ ಹೇಳಬಾರ್ದು ಅಂತ ನನ್ನ ಹತ್ರ ಭಾಷೆ ತಗೊಂಡಿದ್ದ. ನಾನೇ ಮರ್ತೆಲ್ಲ ಹೇಳ್ಬಿಟ್ಟೆ.